ಗೆಳತಿಯರೆ ನಮಸ್ಕಾರ ಇವತ್ತು ನಾನು ದಡ್ಪತ್ರೆ ಸೊಪ್ಪಿನಿಂದ ತಂಬುಳಿ ಮಾಡಿ ತೋರಿಸ್ತಾ ಇದೀನಿ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ಕಫ ಇದು ಸೇರಿದ್ರೆ ಕೆಮ್ಮಿದ್ರೆ ಇದರಿಂದ ತುಂಬಾ ಕಡಿಮೆ ಆಗುತ್ತೆ ಮಕ್ಕಳಿಗೂ ಇದನ್ನ ಕೆಮ್ಮಿದ್ದಾಗ ಇದು ಔಷಧ ರೂಪದಲ್ಲಿ ಇದನ್ನ ಉಪಯೋಗಿಸುತ್ತಾರೆ ಇವತ್ತು ಅದರಿಂದ ನಾನು ತಂಬುಳಿ ಮಾಡಿ ತೋರಿಸ್ತೀನಿ ಈಗ ತಂಬುಳಿಗೆ ಬೇಕಾಗಿರೋ ಸಾಮಗ್ರಿಗಳನ್ನು ತೋರಿಸ್ತೀನಿ ನಾನು ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಇದರಲ್ಲಿ ನಾಲ್ಕು ಒಣಮೆಣಸಿನಕಾಯಿ ಅದನ್ನ ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಿಡಿ ದಡ್ಪತ್ರೆ ಸೊಪ್ಪು ಒಂದು ಸ್ಪೂನ್ ಉಪ್ಪು ತಗೊಂಡಿದ್ದೀನಿ ಅದು ನಿಮ್ಮ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇದರಲ್ಲಿ ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ ಮತ್ತೆ ಎಣ್ಣೆ ಇದು ಇದು ಮಜ್ಜಿಗೆ ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದು ಕಡೆದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಇವಾಗ ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಬಾಂಡ್ಲೆಗೆ ಒಂದು ಸ್ವಲ್ಪ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಅದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದೀನಿ ಜೀರಿಗೆ 1-2 ಸೆಕೆಂಡ್ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಒಣಮೆಣಸಿನಕಾಯಿ ಹಾಕ್ತಾ ಇದೀನಿ ನಂತರ ಇದಕ್ಕೆ ದಡ್ಪತ್ರೆ ಸೊಪ್ಪು ಹಾಕ್ತಾ ಇದೀನಿ ಇದನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನ ನೋಡಿ ಸಣ್ಣೂರಿನಲ್ಲಿ ಮೆತ್ತಗಾದ ತನಕ ಹುರಿಬೇಕು ನೋಡಿ ಗೆಳತಿಯರೇ ಇದು ಮೆತ್ತಗಾಗ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಇದು ಇನ್ನು ಕ್ಲೀನ್ ಆಗಿ ಮೆತ್ತಗಾಗುತ್ತೆ ಇದು ಹಿಂಗೆ ಹುರಿಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಇದರ ವಾಸನೆ ಗಮ್ಮ ಅಂತ ವಾಸನೆ ಬರ್ತಾ ಇದೆ ಗೆಳತಿಯರೇ ಇದು ಮೆತ್ತಗಾಗಿದೆ ಇವಾಗ ಇದು ನಾನು ಸ್ಟವ್ ಆಫ್ ಮಾಡಿ ಇಳಿಸ್ಕೊಳ್ತೀನಿ ಇದು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಬೇಕು ಗೆಳತಿಯರೇ ತಣ್ಣಗಾಗಿದೆ ಇದು ಇವಾಗ ಇದನ್ನ ರುಬ್ಬಿಕೊಳ್ಳೋಣ ಇದಕ್ಕೆ ತೆಂಗಿನಕಾಯಿ ಉಪ್ಪು ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ನಿಮ್ಮ ರುಚಿಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ಇದು ನೀರು ಹಾಕ್ಕೊಡ್ತಾ ಇದ್ದೀನಿ ಇವಾಗ ಇದನ್ನ ರುಬ್ಬಿಕೊಳ್ಳೋಣ ಗೆಳತಿಯರೇ ಆಗಿದೆ ರುಬ್ಬಿದ್ದು ನೋಡಿ ಈ ತರ ನುಣ್ಣಗೆ ರುಬ್ಕೋಬೇಕು ಇದನ್ನ ಇವಾಗ ಇದನ್ನ ಬೌಲ್ಗೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಕಡೆದಿರೋದು ಮಜ್ಜಿಗೆ ಹಾಕ್ತಾ ಇದ್ದೀನಿ ಒಂದು 1.5 ಕಪ್ ಅಷ್ಟು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಇಡಿಸುತ್ತೆ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ತಂಬುಳಿ ಈ ಹದ ಇರಬೇಕು ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಇವಾಗ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಇದಕ್ಕೆ 1-2 ಟೀ ಸ್ಪೂನ್ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಕರಿಬೇವು ಹಾಕ್ತಾ ಇದ್ದೀನಿ ಇವಾಗ ಒಗ್ಗರಣೆ ತಣ್ಣಗಾದ್ಮೇಲೆ ಹಾಕ್ಬೇಕು ಒಗ್ಗರಣೆ ಇವಾಗ ತಣ್ಣಗಾಗಿದೆ ಇದಕ್ಕೆ ಹಾಕ್ತೀನಿ ಒಗ್ಗರಣೆ ತಣ್ಣಗಾಕೋದು ಯಾಕೆ ಅಂದ್ರೆ ಮಜ್ಜಿಗೆ ಹಾಕಿರ್ತೀವಲ್ಲ ಮಜ್ಜಿಗೆಗೆ ಬಿಸಿ ಹಾಕಿದಾಗ ಅದು ಬೇಗ ಹುಳಿ ಬರುತ್ತೆ ಅದಕ್ಕೋಸ್ಕರ ಒಗ್ಗರಣೆ ತಣ್ಣಗೆ ಮಾಡಿಕೊಂಡು ನೀವು
ಹೇಳ್ತೀರೆ ತಂಬುಳಿ ರೆಡಿ ಆಗಿದೆ ನಮ್ಮ ದೇಹ ತುಂಬಾ ಉಷ್ಣ ಅಂತ ಅನಿಸಿದಾಗ ಇದನ್ನ ಮಾಡ್ಕೊಂಡು ತಿಂದ್ರೆ ನಮ್ಮ ದೇಹ ತುಂಬಾ ತಂಪಾಗುತ್ತೆ ತಂಪಾದ ಹುಳಿ ಅಂತ ಇದನ್ನ ಕರೀತಾರೆ ಆ ತಂಪಾದ ಹುಳಿ ಹೋಗಿ ತಂಬುಳಿ ಆಗಿದೆ ಇದನ್ನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಇದನ್ನ ಶೇರ್ ಮಾಡಿ।